ಈಗ ಮತ್ತೆ ಯಡಿಯೂರಪ್ಪನವರ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ 2018 ಜನ ಆಶೀರ್ವಾದ ಮಾಡಲಿಲ್ಲ. ಬರೀ 104 ಸ್ಥಾನಗಳನ್ನು ಮಾತ್ರ ಗೆದ್ದರು ಭಾರತೀಯ ಜನತಾ ಪಕ್ಷದವರು. ಮತ್ತೆ ಯಡಿಯೂರಪ್ಪ ಅವತ್ತಿನಿಂದ ಶುರು ಮಾಡಿದ್ರು, ಕಾಂಗ್ರೆಸ್ನವ್ರನ್ನ ಜೆಡಿಎಸ್ನವ್ರನ್ನ ಕೊಂಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೆ ಆಪರೇಷನ್ ಕಮಲ, ಸರ್ಕಾರ ಮಾಡಿದ್ರು, ಮುಖ್ಯಮಂತ್ರಿ ಆದ್ರೆ ಯಡಿಯೂರಪ್ಪ 3 ದಿನ ಮುಖ್ಯಮಂತ್ರಿ ಆಗಿದ್ರು. ಆಮೇಲೆ ಬಹುಮತ ಸಾಬೀತು ಮಾಡಕ್ ಆಗಲಿಲ್ಲ ವಿಧಾನಸಭೆಯಲ್ಲಿ ಅವರಿಗೆ, ಸರ್ಕಾರ ಹೋಯ್ತು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೂ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಅವತ್ತಿನಿಂದ ಶುರು ಮಾಡಿದ್ರು ಎಂಎಲ್ಎಗಳನ್ನ ಕೊಂಡ್ಕೊಳ್ಳಿಕ್ಕೆ, ಕುದುರೆ ವ್ಯಾಪಾರ ಮಾಡಲಿಕ್ಕೆ. ಇವತ್ತು ಪ್ರಜಾತಂತ್ರ ಉಳಿಬೇಕೋ ಬೇಡೋ, ಅಮಿತ್ ಶಾ ಆದಿಯಾಗಿ ನರೇಂದ್ರ ಮೋದಿ ಅವರು ಯಡಿಯೂರಪ್ಪನವರು ಸೇರ್ಕೊಂಡು ಇವತ್ತು ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾ ಇದ್ದಾರೆ. ನೀವೆಲ್ಲ ವಿದ್ಯಾವಂತರು ತಿಳ್ಕೊಳ್ಬೇಕು ಇದನ್ನ. ಪ್ರಜಾತಂತ್ರ ಉಳಿದ್ರೆ ದೇಶ ಉಳಿತದೆ, ದೇಶ ಉಳಿದ್ರೆ ಸಮಾಜ ಉಳಿತದೆ. ನಾವ್ಯಾರು ಕೂಡ ಜನಾದೇಶ ಇಲ್ಲದೆ ಹೋದರೆ ಅಧಿಕಾರದಲ್ಲಿ ಇರಬಾರದು. ಅದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥದ್ದು, ಸಂವಿಧಾನಕ್ಕೆ ವಿರುದ್ಧವಾದಂಥದ್ದು. ಒಂದು ಪಕ್ಷದಲ್ಲಿ ಗೆದ್ದು ಇನ್ನೊಂದು ಪಕ್ಷಕ್ಕೆ ಹೋಗ್ತಕ್ಕಂಥದ್ದಿದೆಯಲ್ಲ, ಅದು ಕಾನೂನಿಗೆ ವಿರುದ್ಧವಾದದ್ದು. 1985 ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ನಮ್ಮ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ 10th ಶೆಡ್ಯೂಲ್ ಅನ್ನು ಸೇರಿಸಿದ್ರು. 10th ಶೆಡ್ಯೂಲ್ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯಿದೆ. ಯಾಕಂದ್ರೆ 67ನೇ ಚುನಾವಣೆ ಆದಮೇಲೆ ಹರಿಯಾಣದಲ್ಲಿ ಆಯಾರಾಮ್ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಆಯಾರಾಮ್ ಜಾಸ್ತಿ ಆಗ್ಬಿಟ್ಟಿತ್ತು. ಇದು ನಿಲ್ಲಿಸಬೇಕು. ಇದು ಒಂದು ರೋಗ, ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತೇಳಿ ದೇಶದ ಉದ್ದಗಲಕ್ಕೆ ಚರ್ಚೆ ನಡೆಯಿತು. ಚರ್ಚೆ ಆಗಿ ಕೊನೆಗೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಕಾನೂನು ಆಯಿತು. ಕಾನೂನು ಉದ್ದೇಶ ಏನು? ಯಡಿಯೂರಪ್ಪ ಅರ್ಥ ಮಾಡ್ಕೋಬೇಕು ಅಂತ. ಅಮಿತ್ ಶಾ ನೀವು ಅರ್ಥ ಮಾಡ್ಕೊಳ್ರಿ, ನೀವು ಸರ್ಕಾರದಲ್ಲಿ ಇದ್ಕೊಂಡು ಮುಖ್ಯಮಂತ್ರಿಯಾಗಿ ಈ ದೇಶದ ಗೃಹಮಂತ್ರಿಗಳಾಗಿ ಅಮಿತ್ ಶಾ ನೀವೇ ಪಕ್ಷಾಂತರಕ್ಕೆ ಕುಮ್ಮಕ್ಕೆ ಕೊಡ್ತೀರಲ್ಲ, ನಿಮಗೆ ಅಧಿಕಾರದಲ್ಲಿ ಉಳಿಲಿಕ್ಕೆ ನೈತಿಕತೆ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ಇವತ್ತು ರಾಜ್ಯದ ಜನ ಚರ್ಚೆ ಮಾಡಿರುತ್ತಾರೆ. ಎಲ್ಲಿದೆ ನಿಮಗೆ ನೈತಿಕತೆ? ಈ MTV ನಾಗರಾಜ ಓಸುಂಬೆ ಬಂತ ನಿಮಗೆ? ಉಸುರುಬಳ್ಳಿ ಬಣ್ಣ ಬದಲಾಯಿಸಲು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಟ್ ಬದಲಾಯಿಸಿದಾಗ ಒಂದು ಪಕ್ಷ ಬದಲಾಯಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಪಕ್ಷದಲ್ಲಿ ಸಿಂಬಲ್ ಕೊಟ್ಟು ಚಿಹ್ನೆ ಕೊಟ್ಟು ಗೆಲ್ಲಿಸಿದ ಮೇಲೆ ಆ ಪಕ್ಷದಲ್ಲಿ ಇರಬೇಕು. ಇರಕ್ಕಾಗಲ್ಲ, ಬಿಟ್ಟು ಹೋಗ್ಬೇಕು.